ಎಲ್ಲರ ಪ್ರಶ್ನೆ ಇತ್ತು, ಕುಂಡಲಿನಿ ಶಕ್ತಿ ಅಂದರೆ ಏನು? ನಾವು ನೇರ ಆ ಪ್ರಶ್ನೆಗೆ ಹೋಗಬೇಕಾದ್ರೆ ಅದರ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಬೇಕು. ನಮ್ಮ ದೇಹದಲ್ಲಿ ಮೂರು ನಾಡಿಗಳುಂಟು. ಚಂದ್ರನಾಡಿ, ಇದು ಸೂರ್ಯನಾಡಿ. ಚಂದ್ರ ಅಂದರೆ ಪ್ರಕೃತಿ, ಪುರುಷನಿಂದ ಬೆಳಗುವವಳು, ಇದೊಂದು ತಲೆಯಲ್ಲಿರಲಿ. ಸೂರ್ಯನಿಂದ ಬೆಳಗುವವಳು, ಚಂದ್ರನ ಬೆಳಕಲ್ಲಿ ಹೂಗಳಿಗೆ ಹಣ್ಣು ಬಿಡಲಿಕ್ಕೆ ಸಹಾಯ ಆಗುತ್ತದೆ. ಚಂದ್ರನನ್ನು ಧನ್ವಂತ್ರಿ ಅಂತಲೂ ಹೇಳ್ತಾರೆ. ಫಸ್ಟ್ ಈ ಕ್ಲಾರಿಟಿ ಇರಬೇಕು. ಸೂರ್ಯ ಪುರುಷ, ಬೆಳಕನ್ನು ಕೊಡೋನು. ಚಂದ್ರ ಅದರ ಸಹಾಯದಿಂದ ಬೆಳಗ್ತಾ ಇರೋಳು, ಅಂದರೆ ಪ್ರಕೃತಿ. ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ಚಂದ್ರನಾಡಿ ಮತ್ತು ಸೂರ್ಯನಾಡಿ, ಈ ಈ ಪ್ರಕೃತಿಯ ಪ್ರಕ್ರಿಯೆ ಮಧ್ಯ ಬೆಳಕಿದೆಯಲ್ಲ, ಅದು ಇನ್ವಿಸಿಬಲ್. ವಿಸಿಬಲ್ಲು ಹಿಡೀಲಿಕ್ಕಾಗಲ್ಲ. ಅದೇ ಥರ ಚಂದ್ರನನ್ನು ನಾವು ನೋಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು ಡಯಾಗ್ರಾಮ್ ಹಾಕಿ. ಸೂರ್ಯನನ್ನು ನೋಡ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಅವರಿಬ್ಬರ ಮಧ್ಯೆ ಕೆಲಸ ಮಾಡ್ತಿರೋ ಬೆಳಕಿದೆ, ಆದರೆ ಅದು ವಿಸಿಬಲ್ಲು, ಆದರೆ ಅದನ್ನು ಹಿಡೀಲಿಕ್ಕಾಗಲ್ಲ, ಫೀಲ್ ಮಾಡ್ಬೋದು. ಹಾಗೆ ನಮ್ಮ ದೇಹದಲ್ಲಿ ಇನ್ನೊಂದು ನಾಡಿ ಇದೆ, ಅದನ್ನು ಜ್ಞಾನಚಕ್ಷು ಅಂತ. ಈ ಕಣ್ಣು ಒಂದುಂಟು, ಸೂರ್ಯನಾಡಿಯ ಕಣ್ಣು, ಇದು ಚಂದ್ರನಾಡಿಯ ಕಣ್ಣು. ಈ ಜ್ಞಾನ ಸುಷುಮ್ನಾ ನಾಡಿ ಕಣ್ಣನ್ನು ಆಜ್ಞಾಚಕ್ರ ಅಥವಾ ಥರ್ಡ್ ಐ ಅಂತ ಹೇಳ್ತಾರೆ, ತ್ರಿಕಾಲ ಜ್ಞಾನ. ಸೊ ಈ ಚಕ್ರಗಳು ನಮ್ಮ ದೇಹದಲ್ಲಿ, ಶರೀರ ಮೊದಲೆಲ್ಲ ಕೃತಯುಗದಲ್ಲೆಲ್ಲ 16 ಚಕ್ರಗಳಿರ್ತಿತ್ತಂದೆ. ಷೋಡಶ ಕಲೆಗಳಿಗೂ ಚಕ್ರಗಳಿತ್ತು. ಅದು ಹೀಗೆ ಇಳಿದು 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 ಕೃತ ತ್ರೇತ ಧರ್ಮ ಇಳಿದಾಗ ದ್ವಾಪರ, ಮನುಷ್ಯನ ಹೈಟು ಕಮ್ಮಿ ಆಯಿತು. ಈಗ ಮನುಷ್ಯನಿಗೆ ಸಹಜವಾಗಿ ಷಟ್ಚಕ್ರ ಅಂತ ಹೇಳ್ತೀವಿ. ಏನು ನಮ್ಮ ದೇಹದಲ್ಲಿ ಸಹಸ್ರಾರವನ್ನು ಬಿಟ್ಟು ಷಟ್ಚಕ್ರ ಅಂತ ಹೇಳ್ತೀವಿ. ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ, ಅನಾಹತ, ಆಜ್ಞ, ಸಹಸ್ರ. ಈ ಚಕ್ರಗಳಲ್ಲಿ ಚಕ್ರಗಳು ಯಾವುದಕ್ಕೆ ಕನೆಕ್ಟೆಡ್ಡು? ಈ ಸುಷುಮ್ನಾ ನಾಡಿಗೆ. ಮೆಡಿಕಲ್ ಸೈನ್ಸಲ್ಲಿ ವೇಗಸ್ ನರ್ವ್ ಅಂತ ಹೇಳ್ತೀವಿ. ಷಟ್ಚಕ್ರ ದರ್ಶನಾಚಾರ್ಯ ಅಂತ ಹೇಳಿ ಶೃಂಗೇರಿ ಪೀಠದಲ್ಲೊಂದು ಶ್ಲೋಕ ಇದೆ. ಅದನ್ನು ದರ್ಶನ ಮಾಡಿರ್ತಾರಂತೆ ಯೋಗಶಕ್ತಿಯಿಂದ. ಯಾವ ಐಗೆ ಅದು ಕಾಣುತ್ತೆ? ಈ ಐಗೆ ಕಾಣುತ್ತದೆ. ಈ ಐಯಿಂದ ಅದು ಕಾಣಲಿ ಅಲ್ವಾ? ಚಂದ್ರನ ಕೆಪ್ಯಾಸಿಟಿ ಎಷ್ಟು? ಎಲ್ಲಿ ತನಕ ಬೆಳಕ್ಬೋದು? ಈ ಕಣ್ಣಿಗಿರೋ ಪವರ್ ಈ ಕಣ್ಣಿಗಿರೋದಿಲ್ಲ. ಇದನ್ನೇ ಪ್ರಕೃತಿಯಿಂದನೇ ನಾನು ಉತ್ತರ ಕೊಡ್ತೀನಿ. ಈ ಕಣ್ಣಿಗೆ ಇರೋ ವಿಷನ್ ಪವರ್ ಈ ಕಣ್ಣಿಗೆ ಕಮ್ಮಿ. ಬೇಕಾದ್ರೆ ನೋಡಿ, ಇದನ್ನು ಮುಚ್ಚಿ ನೋಡಿ, ಇದನ್ನು ತೆಗೆದು ನೋಡಿ, ಇದರಷ್ಟು ಕೆಪ್ಯಾಸಿಟಿ ಈ ಪಾರ್ಟಲ್ಲಿ ಕಮ್ಮಿ ಇರ್ತದೆ. ನಂಗೆ ಗೊತ್ತಿದೆ, ನನ್ನ ಅನುಭವ. ನಾವು ಈ ಪುಸ್ತಕವನ್ನು ಈ ಕಣ್ಣಿಂದ ಓದಲಿಕ್ಕೂ ಈ ಕಣ್ಣಿಂದ ಓದಲಿಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ, ಫೀಲು ಬೇರೆ ಇರುತ್ತೆ. ಸೂರ್ಯ ಮತ್ತು ಚಂದ್ರನಿಗಿರೋ ವ್ಯತ್ಯಾಸ ಗೊತ್ತಾಯಿತು. ಈ ಇಬ್ಬರನ್ನು ಬೆಳಗ್ತಾ ಇರೋ ಬೆಳಕಿದೆಯಲ್ಲ, ಅದನ್ನು ಸುಷುಮ್ನ ಅಂತೀವಿ. ಅದು ಕುಂಡಲಿನಿ ಶಕ್ತಿ ಪ್ರಕೃತಿಯಲ್ಲಿರೋದು, ಅಂದರೆ ಚೈತನ್ಯ. ಆ ಚೈತನ್ಯ ಎಲ್ಲಿರುತ್ತೆ? ಅನ್ನಾತ್ ಪ್ರಾಣ ಹೇಗೆ ಬರುತ್ತೆ ಹೇಳ್ತೀನಿ. ಅನ್ನಾತ್ ಪ್ರಾಣ, ಅನ್ನ ಹೇಗಾಗುತ್ತೆ? ಪಂಚಭೂತಗಳಿಂದ. ಪಂಚಭೂತಗಳಲ್ಲಿ ಯಾವ ಬೆಳಕಿರುತ್ತೆ? ಸೂರ್ಯನ ಬೆಳಕೇ ಪಂಚಭೂತಗಳಲ್ಲಿ ಅನ್ನ ಆಗೋದು. ಸೂರ್ಯನ ಬೆಳಕಿಲ್ಲ ಅಂದರೆ ಹಣ್ಣು ಬಿಡುವುದಿಲ್ಲ. ಆ ಬೆಳಕನ್ನೇ ಅನ್ನ ರೂಪದಲ್ಲಿ ನಾವು ಸೇವಿಸ್ತೀವಿ. ಅದರಿಂದ ನಮ್ಮ ಪ್ರಾಣಶಕ್ತಿ ಜಾಸ್ತಿ ಆಗ್ತದೆ. ಆ ಅನ್ನ ರಕ್ತ ಆಗಿ ಅದರಲ್ಲಿ ಸ್ವಲ್ಪ ಭಾಗ ವೀರ್ಯ ಆಗ್ತದೆ, ಸ್ವಲ್ಪ ಭಾಗ ಮ್ಯೂಕಸ್ ಆಗ್ತದೆ, ಸ್ವಲ್ಪ ಭಾಗ ಏನು ಹೇಳಿ ಸಲೈವ ಆಗ್ತದೆ, ಸ್ವಲ್ಪ ಭಾಗ ಯೂರಿನ್ ಆಗ್ತದೆ, ಸ್ವಲ್ಪ ಭಾಗ ಕ್ಯೂ ಆಗ್ತದೆ, ಇದೆಲ್ಲ ಆಗ್ತದೆ. ವೀರ್ಯ ಆದ ಭಾಗ ಇದೆಯಲ್ಲ, ಅದನ್ನು ಚೈತನ್ಯ. ಸಪ್ತ ಧಾತುಗಳಿಂದ ವೀರ್ಯ. ಕಾಮ ಅಂದ ತಕ್ಷಣ ಕೆಟ್ಟದ್ದಲ್ಲ. ವೀರ್ಯ ಅನ್ನೋದು ಒಂದು ಜೀವಶಕ್ತಿಯ ಜೀವರಸ ಅಂತ ಹೇಳ್ಬೋದು. ನೀವು ಅದನ್ನು ಬರೀ ಸೆಕ್ಸಿಗೆ ತಂದಿಟ್ಟಿದ್ದು ನಮ್ಮ ತಪ್ಪು. ಪರಮಾತ್ಮ ಕಾಮವನ್ನು ತಾನೇ ಅಂತ ಹೇಳಿದ. ಯಾವ ಕಾಮ ಅಂತೆ? ಸೃಷ್ಟಿ ಪ್ರಕ್ರಿಯೆ ನಡೀಲಿಕ್ಕೆ ಧರ್ಮಯುಕ್ತವಾಗಿ ಗಂಡು ಹೆಣ್ಣು ಸೇರಿ ಸಂತಾನ ಉತ್ಪತ್ತಿ ಆಗುತ್ತಲ್ಲ, ಅಂಥ ಕಾಮ ದೈವಿಕ ಕಾಮ ಅದು. ಅದು ಪರಮಾತ್ಮನೇ. ಟೈಮ್ ಪಾಸಿಗೋಸ್ಕರ ಫನ್ನಿಂಗ್ ಮಾಡೋ ರೊಮ್ಯಾನ್ಸು ಕಾಮ ಅಲ್ಲ, ಅದು ಮನ್ಮಥ ಅಥವಾ ಸ್ಪರ್ಮ ಔಟ್ ಇರ್ಬೋದು. ಅದು ಮನ್ಮಥನ ಗುಣ. ಯಾಕೆ ಒಂದಿಷ್ಟು ವಿಚಾರ ನಾವು ಮುಕ್ತವಾಗಿ ಮಾತಾಡಲಿಕ್ಕೆ ಹೆದರ್ತೀವಿ. ಕುಂಡಲಿನಿ ಶಕ್ತಿ ಅಂದರೆ ನಿಮ್ಮ ವೀರ್ಯವೇ, ಬೇರೆ ಏನಲ್ಲ. ಆ ವೀರ್ಯವನ್ನು ಮೂಲಾಧಾರ ಚಕ್ರದಲ್ಲಿ ಎಷ್ಟು ಸ್ಟಾಕ್ ಮಾಡ್ತೀವೋ ಆ ಓಜಸ್, ರೇತಸ್ ಅಂತೀವಿ, ರೇತಸ್ ವೀರ್ಯ. ಆ ಚಕ್ರಗಳ ಮೂಲಕ ಪ್ರಾಣಾಯಾಮ ಮಾಡಿದಾಗ, ನಾವು ಹೀಗೆ ಪ್ರಾಣಾಯಾಮ ಮಾಡ್ತಾ ಸೂರ್ಯ ಚಂದ್ರ ನಾಡಿಗಳನ್ನು ಶುದ್ಧಿ ಮಾಡ್ತಾ ಮಾಡ್ತಾ ಆ ಇನ್ವಿಸಿಬಲ್ ನಾಡಿ ಆ್ಯಕ್ಟಿವ್ ಆಗ್ತದೆ, ಅಥವಾ ಗುರುಕೃಪೆಯಿಂದನೂ ಆಗ್ತದೆ.
ಭಕ್ತಿಯಲ್ಲಿ ಭಜನೆ ಮಾಡ್ತಾನೂ ಆಗ್ತದೆ, ಒಳ್ಳೆ ಕೆಲಸಗಳು ಮಾಡ್ತಾನೂ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆಗ್ತದೆ. ಬರೀ ಧ್ಯಾನವೇ ಮಾಡಬೇಕಂತಲ್ಲ, ನೇರ ಸುಲಭವಾದ ದಾರಿ ಧ್ಯಾನ. ಧ್ಯಾನ ಅಂದ್ರೇನು? ಮನಸ್ಸು ತನ್ನ ಅಸ್ತಿತ್ವವನ್ನು ಮರೆತು ಕೂತ್ಕೊಳ್ಳೋದು. ಅದರ ಮೂಲದಲ್ಲಿ ಮನಸ್ಸಿನ ಮೂಲ ಯಾವುದು? ಬುದ್ಧಿ, ನಾಲೆಡ್ಜ್. ಮನಸ್ಸಂದರೆ ಅನ್ಪ್ರೊಸೆಸ್ಡ್ ಥಾಟ್, ನಾಲೆಡ್ಜ್ ಅಂದರೆ ಪ್ರೊಸೆಸ್ಡ್ ಥಾಟ್. ಇದು ಅರ್ಥ ಆಗಬೇಕು. ಆ ಬುದ್ಧಿಯಲ್ಲಿ ಅದರ ಮೂಲಕ್ಕೆ ಹೋದಾಗ ಬುದ್ಧಿ ತನ್ನ ಮೆಮೊರಿ, ಪಾಸ್ಟ್ ಮೆಮೊರಿಗಳು, ನಮ್ಮನ್ನು ಬೈದಿದ್ದು, ಹೊಗಳಿದ್ದು, ನಮಗೆ ಖುಷಿಯಾಗಿದ್ದು, ನಾವು ಓದಿದ್ದು, ಇದೆಲ್ಲ ಚಿತ್ತ ಅಂತ ಮೆಮೊರಿಯಲ್ಲಿ ಸ್ಟಾಕ್ ಆದ ವಸ್ತುಗಳು. ಕಲೆಕ್ಟಿವ್ ಥಾಟ್ಸ್ ಏನಿದೆ ಅದನ್ನು ಮೆಮೊರೀಸ್ ಅಂತೀವಿ, ಪಾಸ್ಟ್ ಮೆಮೊರೀಸ್. ಆ ಥಾಟ್ಸನ್ನು ಚಿತ್ತ ಅಂತೀವಿ. ಈಗ ಮೂರು ಪ್ರಾಡಕ್ಟ್ ಆಯ್ತಲ್ಲಿ, ಮನಸ್ಸು, ಬುದ್ಧಿ, ಚಿತ್ತ. ಈ ಮೂರು ಹೋಗಿ ನಾನು ಯಾವ ಐ ಥಾಟಿಂದ ಇದು ಶುರುವಾಗಿತ್ತು, ಅಹಂಕಾರದಲ್ಲಿ ಲಯ ಆಗ್ತದಂತೆ. ಒಂದಕ್ಕೊಂದು ಕೋಡಗಾನ ಕೋಳಿ ನುಂಗಿತ್ತ ಅಂದರೆ ಅರ್ಥ ಇಷ್ಟೆ. ಕೋಡಗ ಅಂದರೆ ಮನಸ್ಸು, ಕೋಳಿ ಅಂದರೆ ಬುದ್ಧಿ. ಕೋಡಗ ಅಂದರೆ ಮಂಗ ಅಂತ ಅರ್ಥ, ಅದು ನಂಗೆ ಗೊತ್ತಿದ್ದ ಹಾಗೆ. ಕೋಳಿ ಸುಮ್ಮ ಸುಮ್ಮನೆ ಅದು ಊಟ ಕೂತ್ ಹಾಕೊಂಡು ತಿರುತ್ತಿರುತ್ತೆ ಊರೆಲ್ಲ ಬಿಟ್ಟರೆ. ಮಂಗಂತಾರೆ ಸುಮ್ಮ ಸುಮ್ಮನೆ ಊಟ ಆದಮೇಲೆ ಮರ ಹಾರಲ್ಲ, ಮನಸ್ಸು ಹಂಗಲ್ಲ, ಮರ ಹಾರ್ತಿರುತ್ತೆ ಹೊಟ್ಟೆ ತುಂಬಿದ್ರು. ಆ ಮನಸ್ಸನ್ನು ಶಿಶುನಾಳ ಶರೀಫರು ಅದನ್ನೇ ಹೇಳಿದ್ದು. ಅವರು ಆ ಕುಂಡಲಿನಿ ಶಕ್ತಿಗೆ ಶಿಶುನಾಳ ಅಂತ ಹೇಳಿದ್ರು. ಶಿಶುನಾಳಾದೀಶ ಅಂದರೆ ಕುಂಡಲಿನಿಯ ಕೊನೆಯ ಸ್ಥಿತಿಯ ಬೆಳಕು ಪರಬ್ರಹ್ಮನನ್ನು ಶಿಶುನಾಳಾದೀಶ ಅಂತ ಹೇಳ್ತಾರೆ ಶಿಶುನಾಳ ಶರೀಫರು. ಸೊ ಅದು ಮೂಲಾಧಾರ ಚಕ್ರಕ್ಕೆ ಬಂದಾಗ ಅಲ್ಲಿ ಅಧಿದೇವತೆ ಗಣಪತಿ, ಒಂದೊಂದು ಲೋಕಗಳಿರುತ್ತೆ ಸಪ್ತಭೂಮಿಕೆಯರ ಅಧ್ಯಾತ್ಮದಲ್ಲಿ. ಆ ಸಪ್ತಭೂಮಿಕೆಯನ್ನು ಅವನು ದಾಟತಾ ಇರ್ತಾನೆ. ಮೂಲಾಧಾರವನ್ನು ದಾಟಿದಾಗ ಅಲ್ಲಿ ಭೂಮಿಕೆ ಗೊತ್ತಾಗ್ತದೆ. ಮೂಲಾಧಾರ ಆದಮೇಲೆ ನೆಕ್ಸ್ಟ್ ಚಕ್ರಕ್ಕೆ ಬರ್ತಾನೆ. ಈ ಹೊಟ್ಟೆ ಮೇಲ್ಭಾಗದಲ್ಲಿರುತ್ತೆ, ಆ ಚಕ್ರಕ್ಕೆ ಕುಂಡಲಿನಿ ಶಕ್ತಿಯಾಗಿ ದಾಟುತ್ತೆ. ಅಲ್ಲಿಂದ ದಾಟಿ 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 ಸಹಸ್ರಾರಕ್ಕೆ ಹೋಗ್ತದೆ. ಸಪ್ತಭೂಮಿಕೆಯರ ಅಧ್ಯಾತ್ಮದಲ್ಲಿ ಆ ಸಪ್ತಭೂಮಿಕೆಯನ್ನು ಅವನು ದಾಟತಾ ಇರ್ತಾನೆ. ಮೂಲಾಧಾರವನ್ನು ದಾಟಿದಾಗ ಅಲ್ಲಿ ಭೂಮಿಕೆ ಗೊತ್ತಾಗ್ತದೆ. ಮೂಲಾಧಾರ ಆದಮೇಲೆ ನೆಕ್ಸ್ಟ್ ಚಕ್ರಕ್ಕೆ ಬರ್ತಾನೆ. ಈ ಹೊಟ್ಟೆ ಮೇಲ್ಭಾಗದಲ್ಲಿರುತ್ತೆ, ಆ ಚಕ್ರಕ್ಕೆ ಕುಂಡಲಿನಿ ಶಕ್ತಿಯಾಗಿ ದಾಟುತ್ತೆ. ಅಲ್ಲಿಂದ ದಾಟಿ 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 ಸಹಸ್ರಾರಕ್ಕೆ ಹೋಗ್ತದೆ. ಅಲ್ಲಿ ಯಾವಾಗ ರೇತಸ್ಸು ಸಹಸ್ರಾರ ಚಕ್ರವನ್ನು ವೇಗಸ್ ನರ್ವಿನ ಮೂಲಕ ತಲುಪ್ತದೋ ಅಥವಾ ಸುಷುಮ್ನಾನಾಡಿ ಮೂಲಕ ತಲುಪ್ತದೋ, ಆ ಸಹಸ್ರಾರ ಚಕ್ರದಲ್ಲಿ ಅದೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಡೋಪಮೈನ್ ಆಗಿ ಕನ್ವರ್ಟ್ ಆಗ್ತದೆ, ಅಮೃತ ಬಿಂದು ಆಗ್ತದೆ. ಅದು ಬೀಳಲಿಕ್ಕೆ ಶುರುವಾಗುತ್ತೆ ಈ ಭಾಗಕ್ಕೆ. ಆವಾಗ ಯೋಗಿಯಾದವನು ನಾಲಿಗೆಯನ್ನು ಕೇಚರಿ ಮುದ್ರಾ ಅಂತಾನೆ, ಉಲ್ಟ ಮಾಡಿಬಿಟ್ಟು ಆ ಬಿಂದುವಿಗೆ ಕಿರುನಾಲಿಗೆಗೆ ತಾಗಿಸ್ತಾನೆ. ಆವಾಗ ಇದಕ್ಕೆ ಟೇಸ್ಟ್ ಸಿಗ್ತದೆ ಆ ಅಮೃತದ್ದು. ಈ ಕ್ರಿಯಾಯೋಗದವರಿಗೆ ಅದು ಹೇಳಿಕೊಡ್ತಾರೆ. ಅದರಲ್ಲಿ ಇದು ಕುಂಡಲಿನಿ ಎಲ್ಲಿಗೆ ಮುಗಿಲಿಲ್ಲ, ಇಲ್ಲಿಗೆ ರೀಚ್ ಆದಾಗ ಅವನು ಪರಮಾತ್ಮನ ಭೂಮಿಗೆ ತಲುಪಿರ್ತಾನೆ. ಜೀವಾತ್ಮ ಇದ್ದವನು ಪ್ಯೂರಾಗಿ 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 ವಿಶುದ್ಧಿ ಜ್ಞಾನವನ್ನು ದಾಟಿದಾಗ ಪ್ಯೂರ್ ಆಗೋದು. ಅದಕ್ಕೆ ವಿಶುದ್ಧಿ, ಶುದ್ಧಿ ಆಗೋ ಜಾಗ, ವಿವೇಕದಿಂದ ಶುದ್ಧಿ ಆಗೋ ಜಾಗ ವಿಶುದ್ಧಿ. ಆ ವಿಶುದ್ಧಿಯಿಂದ ಹೋದಾಗ ಆಜ್ಞ ಅಂದರೆ ತನ್ನ ಎಲ್ಲ ಇಂದ್ರಿಯಗಳ ನಿಯಂತ್ರಣ ಇಲ್ಲಿ ಆಗಿರ್ತದೆ. ತ್ರಿಪುಟಿನಾಶ ಅಂತಿವಿದೆ ಈ ಜಾಗವನ್ನು, ತ್ರಿವೇಣಿ ಸಂಗಮ ಅಥವಾ ತ್ರಿಪುಟಿನಾಶ. ಯಾವುದು? ಆ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಕಾಣ್ತಾಳೆ, ಇದು ಗಂಗಾ ಇದು ಯಮುನಾ. ಇನ್ನೊಬ್ಬಳು ಗುಪ್ತಗಾಮಿನಿ ಸರಸ್ವತಿ ಅಂದರೆ ಜ್ಞಾನ ಚಕ್ಷು, ಇನ್ವಿಸಿಬಲ್. ಆ ಮೂರು ಸೇರೋ ಬಿಂದು, ಇದನ್ನು ತ್ರಿಪುಟಿ ಅಥವಾ ಆಜ್ಞ ಅಂತ ಹೇಳ್ತೀವಿ. ಆಜ್ಞಾವನ್ನು ಪ್ರಯಾಗ ಅಂತ ಹೇಳೋದು. ಅದಕ್ಕೆ ಅವನು ಇಷ್ಟು ಪ್ರಯಾಣದ ಇಲ್ಲಿ ತಲುಪಿದಾಗ ಅದು ಯಾಗ ಆಯಿತು, ಪ್ರಯಾಗ ಆಯಿತು. ಆ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಆದಮೇಲೆ ಆ ಜೀವ ಪರಮಾತ್ಮ ತತ್ವಕ್ಕೆ ಹೋಗಿ ಹೋಗ್ತಾನೆ. ಇಲ್ಲಿ ತನಕ ಸಿದ್ಧಿಗಳು, ಇಲ್ಲಿಂದ ಈಚೆ ಪರಮಾತ್ಮ ತತ್ವಕ್ಕೆ ಹೋಗಿ ಆ ಅಮೃತ ಉತ್ಪತ್ತಿಯಾದಾಗ ಕುಂಡಲಿನಿ ಶಕ್ತಿ ಅಮೃತನಾಡಿ ಮೂಲಕ ಹೃದಯದ್ವಾರ, ನಾರಾಯಣ ಸೂಕ್ತದಲ್ಲಿ ಯಾವ ಕಮಲದ ಬಗ್ಗೆ ಮಾತಾಡ್ತಾರೆ ಅಲ್ಲಿಗೆ ಹೋಗಿ ತಲುಪುತ್ತೆ. ನೋಡಿ, ನಿಮ್ಮ ಸೆಕ್ಸ್ ಆರ್ಗನ್ ಅದೊಂದು ಕಮಲ ಅಂತ ಇಟ್ಕೊಳ್ಳು, ಒಂದು ಕಮಲ. ಏನು ಮಾಡುತ್ತೆ ಆ ಕಮಲ? ಆ ವೀರ್ಯ ಆ ಕಮಲ ಥ್ರೂ ಪ್ರಪಂಚಕ್ಕೆ ಹೋದಾಗ ಒಂದು ಸುಖ ಸಿಗ್ತದೆ, ಇಲ್ಲ ಒಂದು ಸೃಷ್ಟಿ ಆಗ್ತದೆ, ಒಂದು ಪಾಸಿಬಿಲಿಟಿ. ಅದೇ ವೀರ್ಯ ತನ್ನ ಉಸಿರಾಟದ ಮೂಲಕ ಈ ಸ್ಟ್ರಾದಲ್ಲಿ ಎಳನೀರು ಎಳೆದಾಗ ಪ್ರಾಣಾಯಾಮದ ಮೂಲಕ ಅದು ಮೇಲೆ ತಲುಪಿ ಜ್ಞಾನ ಆಗ್ತದೆ. ಮೋಕ್ಷ ಅಲ್ಲ ಇಲ್ಲಿಗೆ ತಲುಪಿದರೆ, ಬ್ರಹ್ಮರಂಧ್ರ ತಲುಪಿದ ತಕ್ಷಣ ಜ್ಞಾನ ಆಗೋದು. ಬ್ರಹ್ಮರಂಧ್ರ ಓಪನ್ ಆಗಿ ಜೀವ ಹೋಗ್ತಾನಲ್ಲ, ಅದನ್ನು ಮೋಕ್ಷ ಅಂತ ಹೇಳೋದು. ಜ್ಞಾನಕ್ಕೂ ಮೋಕ್ಷಕ್ಕೂ ವ್ಯತ್ಯಾಸ ಇದೆ.
ಜ್ಞಾನ ಆದ ಜ್ಞಾನಿ ವಾಪಸ್ ಇಲ್ಲಿಗೆ ಇನ್ನೊಂದು ಕಮಲ ಇದೆ ಅದಕ್ಕೆ ಜ್ಞಾನ ಕಮಲ ಅಂತಾರೆ ಅದಕ್ಕೆ ನಮ್ಮ ಪರಮಾತ್ಮ ದೇವತಾ ಅಂತ ಹೇಳುದ್ದ ಪರಮಾತ್ಮ ಅಂತ ಈ ಸಂಧ್ಯಾವನ್ನೇ ಮಾಡ್ತಾ ಹೃದಯವನ್ನೇ ಮುಟ್ಟುತ್ತೀವಿ ನಮಸ್ಕಾರ ಮಾಡೋದು ಇಲ್ಲಿ ಅದಕ್ಕೆ ದೇವತಾ ಅಂತ ಹೇಳಿದರೆ ನಮ್ಮ ಸಹಸ್ರಾರ ಚಕ್ರ ಎಲ್ಲ ಶ್ರೀಚಕ್ರ ಇದು ಈ ಶ್ರೀಚಕ್ರದೊಳಗೆ ಸರ್ವದೇವತೆಗಳು ಇದ್ದಾರೆ ಎಲ್ಲ ನಾಲೆಡ್ಜು ಅಲ್ಲೇ ಇರೋದು ಸೊ ಅದು ದೇವತೆಗಳ ಸ್ಥಾನ ಅಲ್ಲಿ ಅಧಿಪತಿಯಾಗಿ ಪರಮಾತ್ಮ ಇರ್ತಾನೆ ಇಲ್ಲಿ ಪರಬ್ರಹ್ಮ ಇರ್ತಾನೆ ಹೃದಯದಲ್ಲಿ ನಿರ್ಗುಣ ನಿರಾಕಾರ ಇಲ್ಲಿ ಸಗುಣ ಸೊ ಹಾಗಾಗಿ ಈ ಜರ್ನಿಯನ್ನು ಆಧ್ಯಾತ್ಮ ವಿದ್ಯೆ ಅಂತ ಹೇಳೋದು ಆ ವೀರ್ಯ ತನ್ನ ಹುಟ್ಟಿನ ಮೂಲವನ್ನು ತಿಳ್ಕೊಳ್ಳೋದು ಜೀವನೇ ಪರಬ್ರಹ್ಮವೋ ಪರಮಾತ್ಮವೋ ಆಗುವುದು ಜೀವ ಮತ್ತು ಪರಮಾತ್ಮ ಭೇದ ಇದ್ದಾಗ ಅದು ದ್ವೈತ ಜೀವಾತ್ಮ ಇಲ್ಲಿಗೆ ತಲುಪಿದಾಗ ವಿಶಿಷ್ಟಾದ್ವೈತ ಇಲ್ಲಿಗೆ ತಲುಪಿದಾಗ ಅದು ಅದ್ವೈತ ಅಹಂ ಬ್ರಹ್ಮಾಸ್ಮಿ ಆ ನಾನು ಅನ್ನ ಕಳ್ಕೊಳ್ತಾನವ ಹೃದಯ ಗ್ರಂಥಿಗೆ ಬರ್ತ ಹೃದಯ ಗ್ರಂಥಿ ವಿಭೇದಿನ್ನೇ ನಮ್ಮ ಆ ನಾನುವನ್ನು ಕಳ್ಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ ಅಮೃತತ್ವವನ್ನು ಪ್ರಾಪ್ತಿಯಾದ ಜೀವ ತನ್ನ ನಾನು ಅನ್ನು ಅಹಂಕಾರವನ್ನು ಕಳ್ಕೊಳ್ಳುವುದನ್ನು ಏನು ಹೇಳ್ತಾರೆ ಬ್ರಹ್ಮಜ್ಞಾನ ಪರಬ್ರಹ್ಮವೇ ಅದ ಇನ್ವಿಸಿಬಲ್ ಆದ ಅಂದರೆ ಬೆಳಕಾದ ತನ್ನ ಸ್ವರೂಪವನ್ನು ಕಳ್ಕೊಂಡ ಬೆಳಕಾಗ್ತಾನೆ ಇದು ಆಧ್ಯಾತ್ಮದ ಜರ್ನಿ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಆದರೆ ಇದೆಲ್ಲ ಆಗ್ತದೆ ಆದರೆ ಒಂದೊಂದು ಚಕ್ರದ ಆಡ್ತವು ಅದರ ಬಗ್ಗೆ ತುಂಬ ಕ್ಲಾರಿಟಿ ಇರಬೇಕು ಇಲ್ಲ ಬಾಡಿ ಹೀಟ್ ಆಗಲಿಕ್ಕೆ ಶುರುವಾಗ್ತದೆ ಪ್ರಾಪರ್ ಫುಡ್ ಡಯಟ್ ಇರಬೇಕು ಅದಕ್ಕೆ ನೀರಷ್ಟೇ ಕುಡಿಬೇಕು ಟೈಮ್ ಹಾಕ್ಕೊಂಡು ಜಪ ಮಾಡಬೇಕು ಒಂದಿನ ಒಂದು ಕೋಟಿ ಮಾಡೋದು ಇನ್ನೊಂದಿನ 100 ಮಾಡಿದಾಗ ಬಾಡಿ ತಡ್ಕೊಳ್ಳಲ್ಲ ಎನರ್ಜಿಯನ್ನು ಒಂದು ಸಣ್ಣ ಗಿಡಕ್ಕೆ ಈ ಗಿಡಕ್ಕೆ ನನ್ನ ಹತ್ತಿರ ಇರೋ ಗಿಡಕ್ಕೆ 5 ಕೆಜಿ ಗೊಬ್ಬರ ಹಾಕಿದರೆ ಒಂದೇ ದಿನ ಏನಾಗುತ್ತೆ ಅದೇ 5 ಕೆಜಿ ಗೊಬ್ಬರನ್ನು ಸ್ಪ್ಲಿಟ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಆ ಗಿಡ ಚೆಂದ ಬೆಳೆಯುತ್ತೆ ಒಂದೇ ದಿನ ಹಾಕಿದರೆ ಗಿಡ ಸುಟ್ಟು ಹೋಗ್ತದೆ ಈಗಿನ ಹುಡುಗರು ಏನು ಮಾಡೋದು ಯಾವತ್ತೋ ಒಂದಿನ ಜೋಶ್ ಬರುತ್ತೆ ಕೂತ ಅವನ ಜಪಕ್ಕೆ ಧ್ಯಾನಕ್ಕೆ ಇದ್ದಿದ್ದ ಆಶ್ರಮಕ್ಕೆ ಹೋದ ಅವರೊಂದಿಷ್ಟೇ ಅದ್ಯಾವುದೋ ಅವರಿಗನ್ಸಿದ ಪ್ರಾಣಾಯಾಮ ಹೇಳಿಕೊಟ್ಟಿರ್ತಾರೆ ಅದು ಗೊತ್ತಿದ್ದವನಾದರೆ ಸಂತೋಷ ಗೊತ್ತಿಲ್ಲದವನಾದರೆ ಅವನಿಗೆ ಹುಚ್ಚೋ ಕಾಯಿಲೆಯೋ ಬರ್ತದೆ ಅದು ಸೊ ಹಾಗಾಗಿ ಈ ಧ್ಯಾನ ಮಾಡಬೇಕಾದ್ರೆ ಫಸ್ಟು ಧ್ಯಾನವನ್ನು ತಿಳ್ಕೊಳ್ಬೇಕು ಸಹಜವಾಗಿ ಸುಲಭವಾಗಿ ಧ್ಯಾನ ಮಾಡೋದು ಕಣ್ಣು ಮುಚ್ಚಿ ನಿಮ್ಮ ಸಹಜ ಉಸಿರಾಟವನ್ನು ಗಮನಿಸಿ ಅದಕ್ಕೇನು ಕೋರ್ಸಿಗೆ ಹೋಗೋದು ಬೇಡ ವಿಪರೀತ ಸಿದ್ಧಿಗಳು ಸೂಕ್ಷ್ಮ ಶರೀರದ ತಾಕತ್ತು ತಿಳ್ಕೊಳ್ಬೇಕಾದ್ರೆ ಅದು ಗೊತ್ತಿದ್ದವರು ತಿಳ್ಕೊಂಡವ್ರ ಹತ್ರ ಹೋಗಿ ಇನ್ಸ್ಟ್ರಕ್ಷನ್ ತೊಗೊಂಡು ಕಲೀರಿ ಕುಂಡಲಿನಿ ಶಕ್ತಿ ಆಕ್ಟಿವೇಟ್ ಪೂರ್ತಿ ಜ್ಞಾನದ ಆತ್ಮ ಸಾಕ್ಷಾತ್ಕಾರ ಆದಾಗ ಶಿವನೇ ಪ್ರಪಂಚಕ್ಕೆ ಫಸ್ಟು ಆತ್ಮಜ್ಞಾನಿ ಅವನು ಫೋಟೋ ಇಲ್ಲೇ ಇಟ್ಟಿದ್ದೀನಿ ಇದೆಲ್ಲ ಎನರ್ಜಿ ಪಾಸ್ ಆಗ್ತಾ ಇರೋದು ಎಲ್ಲ ನಾಡಿಗಳ ಮೂಲಕ ಈ ಕರೆಂಟ್ ಕುಂಡಲಿನಿ ಶಕ್ತಿ ಅನ್ನೋ ಕರೆಂಟ್ ಇದನ್ನು ಪೂರ್ತಿ ಇದರ ಪೂರ್ತಿ ಗೊತ್ತಿರೋದು ಸದಾಶಿವನಿಗೆ ಅದಕ್ಕೆ ಅವನಿಗೆ ಆದಿಯೋಗ್ಯನು ಆ ಪರಮೇಶ್ವರನಿಗೆ ಇದರ ಬಗ್ಗೆ ಪೂರ್ತಿ ಮಾಹಿತಿ ಇರೋ ದೊಡ್ಡ ಸೈಂಟಿಸ್ಟ್ ಕುಂಡಲಿನಿ ಶಕ್ತಿಯ ದೊಡ್ಡ ಪ್ರಪಂಚದ ಮೂಲ ಶುರು ಸೈಂಟಿಸ್ಟೇ ಶಿವ ಅದಕ್ಕೆ ಅವನು ಆದಿಯೋಗಿ ಅದಕ್ಕೆ ಸಮಾಧಿ ಅವನು ಸದಾ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನಂತ ಈ ಪಿಕ್ಚರ್ ಅದಕ್ಕೆ ಸಾಕ್ಷಿ ಇದರಲ್ಲೆಲ್ಲ ಏನೆಲ್ಲ ಮಾರ್ಕ್ಸ್ ಇದೆ ಇದೆಲ್ಲ ಮೂಲಾಧಾರದಿಂದ ಕುಂಡಲಿನಿ ಏಳುದಿಲ್ಲಿಂದ ವೀರ್ಯ ಮೇಲೆ ಹೋಗ್ತಾ ಇದೆ ಇದು ನಮ್ಮ ಲಿಂಗಭಾಗ ಇಲ್ಲಿ ಸರ್ಪರೂಪದಲ್ಲಿ ಇಲ್ಲೊಂದು ಸರ್ಪ ಇದೆ ಹೋಗ್ತಾ ಹೋಗಿ ಜ್ಞಾನ ಆಗಿ ಇಲ್ಲಿಗೆ ಹೋಗಬೇಕಾದ್ರೆ ಅದು ಪೂರ್ಣ ಜ್ಞಾನ ಆಗಿರುತ್ತೆ ಅಲ್ಲಿಂದ ಮತ್ತೆ ಅಮೃತ ನಾಡಿ ಮೂಲಕ ಈ ಭಾಗಕ್ಕೆ ಹೋದಾಗ ಇಲ್ಲಿ ಮೋಕ್ಷದ್ವಾರ ಅಂತ ಹೇಳ್ತೀನಿ ಇದು ಕುಂಡಲಿನಿ ಇದು ತುಂಬ ದೊಡ್ಡ ವಿಚಾರ ಸಣ್ಣಕ್ಕೆ ಸಿಂಪ್ಲಿಫೈ ಮಾಡಿ ಹೇಳಿದ್ದೀನಿ ಯಾರು ಇದನ್ನು ಅಭ್ಯಾಸ ಮಾಡ್ತಾ ದಯಮಾಡಿ ಅವ್ರ ವೇಷ ರುದ್ರಾಕ್ಷಿಯೆಲ್ಲ ನೋಡಿ ಮಂಗ ಆಗಬೇಡಿ ಅವನಿಗೆ ನಿಜ ಅದು ಗೊತ್ತಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ ತಿಳ್ಕೊಂಡು ಅವನ ಗೈಡ್ಲೈನ್ಸ್ ತೊಗೊಳ್ಳಿ ಇದು ಕುಂಡಲಿನಿ ಶಕ್ತಿ ಬಗ್ಗೆ ನನಗೆ ಗೊತ್ತಿರೋ ಅಲ್ಪಜ್ಞಾನ ಅದಕ್ಕೆ ಇದನ್ನು ಶಕ್ತಿ ಅಂತ ಹೇಳು ಅಂದರೆ ಚೈತನ್ಯ ಈ ಕರೆಂಟ್ ಅದು ದೇಹದಲ್ಲಿ ಸ್ವಯಂ ಇರೋ ಕರೆಂಟ್ ಆ ಕರೆಂಟಿಗೆ ಕರೆಕ್ಟ್ ಮ್ಯಾನರಲ್ಲಿ ಬಿಡದೆ ನಿಮ್ಮ ಮನೆಯಲ್ಲಿ ಹೇಗೆ ಕರೆಕ್ಟ್ ವೈರಿಂಗ್ ಆಗಿಲ್ಲ ಅನ್ನೋ ಶಾರ್ಟ್ ಆಗ್ತದೋ ಯಾವುದೋ ಒಂದು ಭಾಗದಲ್ಲಿ ಕುಂಡಲಿನಿ ಶಕ್ತಿಯನ್ನು ಕರೆಕ್ಟ್ ಮ್ಯಾನರಲ್ಲಿ ತಗೊಂಡು ಹೋಗ್ಲಿಕ್ಕೆ ಗೊತ್ತಿಲ್ಲ ಅಂದರೆ ಅವನು ಮೆಂಟಲಿ ಹುಚ್ಚ ಆಗ್ತಾನೆ ಇಲ್ಲ ಕಾಯಿಲೆಗೆ ತುತ್ತಾಗ್ತಾನೆ ಇಲ್ಲ ಫ್ರಸ್ಟ್ರೇಷನಿಗೆ ಹೋಗ್ತಾನೆ ಹಾಗಾಗಿ ಈ ಬ್ರಹ್ಮವಿದ್ಯೆ ಸುಲಭ ಎಷ್ಟು ಅಷ್ಟೇ ತಿಳ್ಕೊಂಡು ಹೋದರೆ ಸುಲಭ ತಿಳಿದೆ ಹೋದರೆ ಅದರಷ್ಟು ತೊಂದರೆ ಇನ್ನೊಂದಿಲ್ಲ ಅದು ನನಗೆ ಗೊತ್ತಿರೋದು ಹೇಳಿದ್ದೀನಿ ಒಳ್ಳೆಯದಾಗಲಿ.